PMFME ಯೋಜನೆ ಏನಿದೆ, ಇದು ಕೇಂದ್ರ ಸರ್ಕಾರದ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆ. ಈ ಯೋಜನೆಯನ್ನ ಕರ್ನಾಟಕದಲ್ಲಿ ಕೃಷಿ ಇಲಾಖೆಗೆ ನೋಡಲ್ ಏಜೆನ್ಸಿ ಆಗಿ ಕೊಟ್ಟಿದ್ದಾರೆ. ಕೃಷಿ ಇಲಾಖೆ ಏನ್ ಮಾಡ್ತದೆ ಅಂತಂದ್ರೆ, ಅವರು ಹಳ್ಳಿ ಅವರವ್ರ ತಾಲೂಕು ವಿಭಾಗಗಳಲ್ಲಿ DRP ಅಂತ ಹೇಳಿ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಸೊ ಅವ್ರೇನ್ ಮಾಡ್ತಾರೆ, ಅಲ್ಲಿಗೆ ಏನಾಗ್ತದೆ, ಅಲ್ಲಿ ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ, ಇದು ಕಿರು ಆಹಾರೋದ್ಯಮಕ್ಕೆ ಸಪೋರ್ಟ್ ಮಾಡುವಂತ ಒಂದು ಸಿಸ್ಟಮ್. ಇದಕ್ಕೆ ಸಬ್ಸಿಡಿ ಹೆಂಗಿದೆ ಅಂದ್ರೆ, ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ 35% ಮತ್ತೆ ಸ್ಟೇಟ್ ಗೌರ್ಮೆಂಟ್ ಇಂದ 15% ನಮ್ಮ ಕರ್ನಾಟಕದಲ್ಲಿ ಇದೆ. ಸೊ ಮೊದಲಿಗೆ ಏನ್ ಮಾಡ್ಬೇಕಂದ್ರೆ, ಯಾರು ಉದ್ಯೋಗ ಮಾಡ್ತಾರೋ, ಆಹಾರ ಉತ್ಪನ್ನಗಳಿಗೆ ಸಂಬಂಧಪಟ್ಟು ಯಾರು ಉದ್ಯೋಗ ಮಾಡ್ಲಿಕ್ಕೆ ಇಷ್ಟಪಡ್ತಾರೋ, ಅವ್ರು ಯಾವ ಮಷಿನ್ ಅನ್ನು ತಗೊಳ್ಬೇಕು, ಯಾವ ಉದ್ಯೋಗ ಮಾಡ್ಬೇಕು ಅನ್ನೋದನ್ನ ಸರಿಯಾಗಿ ಮಾಹಿತಿ ತಗೊಂಡು ಅದರ ಪ್ರಪೋಸಲ್ ಅನ್ನು ರೆಡಿ ಮಾಡ್ಬೇಕು. ಉದಾಹರಣೆಗೆ ಕನ್ವೇಯರ್ ಬೆಲ್ಟ್ ರೊಟ್ಟಿ ರೋಲರ್ ತಗೊಳ್ತಾರೆ ಅಂದ್ರೆ, ಇದರ ಒಂದು ಎಷ್ಟು ಖರ್ಚು, ಆಮೇಲೆ ಇದ್ರ ಉತ್ಪನ್ನ ಹೇಗಾಗ್ತದೆ, ಇದು ವರ್ಕೌಟ್ ಆಗ್ತದೋ ಇಲ್ಲ, ಇದನ್ನು ಸರಿಯಾಗಿ ಒಂದು ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಸೆಟ್ ಮಾಡ್ಬೇಕಾಗ್ತದೆ. ಅದನ್ನು ಮಾಡಿ DRPಗಳಿಗೆ ಅದನ್ನ ಸಲ್ಲಿಸಿದಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ, ಇದನ್ನ ಕೃಷಿ ಇಲಾಖೆಗೆ ಅವರು ಆನ್ಲೈನ್ ಮುಖಾಂತರ ಫಾರ್ವರ್ಡ್ ಮಾಡ್ತಾರೆ. ಕೃಷಿ ಇಲಾಖೆಯಲ್ಲಿ ಏನ್ ಮಾಡ್ತಾರೆ, ಇದನ್ನ ಅನುಮೋದನೆ ಮಾಡ್ತಾರೆ. ಮಾಡಿದ ತಕ್ಷಣ ಏನಾಗ್ತದೆ, ಅದು ಬ್ಯಾಂಕ್ ಲೋನ್ ಕಡ್ಡಾಯ ಇದ್ದಲ್ಲಿ ಅದೇನ್ ಮಾಡ್ತಾರೆ, ಇವ್ರು ಯಾವ ಬ್ಯಾಂಕ್ ಅನ್ನು ಮೆನ್ಷನ್ ಮಾಡಿರ್ತಾರೆ, ಎರಡು ಬ್ಯಾಂಕ್ ಮೆನ್ಷನ್ ಮಾಡ್ಬೇಕಾಗ್ತದೆ. ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇರೋ ಬ್ಯಾಂಕಿಗೆ ಫಸ್ಟ್ ಹೋಗ್ತದೆ, ಸೆಕೆಂಡ್ ಪ್ರಿಫರೆನ್ಸ್ ಬ್ಯಾಂಕಿಗೆ ಬೇಕು ಅಂದ್ರೆ ಕಳಿಸ್ತಾರೆ. ಒಂದು ಕಸ್ಟಮರ್ಗೆ ಅವರಿಗೆ ಒಂದು ಮೆಸೇಜ್ ಹೋಗ್ತದೆ, ಅಲ್ಲಿ ತನಕ ಇಲಾಖೆಗಳ ಕೆಲಸ, ಇದಿಷ್ಟೇ ಇಲಾಖೆಗಳು. ಆಮೇಲೆ ಬ್ಯಾಂಕ್ ಅಲ್ಲಿ ಇವರ ಸಿಬಿಲ್ ಸ್ಕೋರ್ ಸರಿ ಇದ್ರೆ, ಆಮೇಲೆ ಎಲಿಜಿಬಲ್ ಇದ್ರೆ, ಅವ್ರು ಲೋನ್ ಅನ್ನ ಕೊಡ್ತಾರೆ. 90% ಅಂದ್ರೆ 90% ಲೋನ್, 10% ಮಾರ್ಜಿನ್ ಮನಿ ಅಂತ ಇದೆ. ಕೆಲವು ಬ್ಯಾಂಕ್ ಅವ್ರ ವ್ಯವಹಾರದ ಮೇಲೆ ಇದಾಗಿರ್ತದೆ, ಮಿನಿಮಮ್ 10% ಮಾರ್ಜಿನ್ ಮನಿಯನ್ನ ನಾವು ತುಂಬಬೇಕಾಗ್ತದೆ ಇದಕ್ಕೆ. ಅದಾದ ನಂತರ ಬ್ಯಾಂಕ್ನವರು ಒಪ್ಪಿ ಲೋನ್ ಎಲ್ಲ ಆದ ನಂತರ, ಯಾರು ನಮ್ಮಂತ ಸೆಲ್ಕೋ ಸಂಸ್ಥೆ ಅಥವಾ ಬೇರೆ ಯಾರು ಈ ವೆಂಡರ್ಸ್ ಇವರು ಇರ್ತಾರೋ, ಅವರಿಗೆ ಅವರು DD ಅನ್ನ ಕೊಡ್ತಾರೆ ಬ್ಯಾಂಕ್ನವರು. ಅಲ್ಲಿಗೆ ಯಾರು ಅನುಷ್ಠಾನ ಮಾಡೋರು, ಇವ್ರ ಕೆಲಸ ಒಂದು ಹಂತದ ಕೆಲಸ ಮುಗಿತದೆ. ಇದಾದ ನಂತರ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಅಂದ್ರೆ, ಲೋನ್ ಆಗಿ ಇವ್ರದ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡ್ತಾರೆ, ಮತ್ತೆ ಅದು ಕೃಷಿ ಇಲಾಖೆಗೆ PMFME ಒಂದು ಇದಿದೆ ಆನ್ಲೈನ್ ಮುಖಾಂತರ ಅದನ್ನು ಸಲ್ಲಿಸ್ತಾರೆ. ಬ್ಯಾಂಕಿನ ಸಲ್ಲಿಸಿದ ನಂತರ ಅವರು ಸಬ್ಸಿಡಿ ಕ್ಲೇಮ್ಗೆ ಕಳಿಸ್ತಾರೆ, ಯಾರು ಕೃಷಿ ಇಲಾಖೆ. ಸೊ ಇಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂತಹ ಒಂದು ಯೋಜನೆ ಇದೆ ಕೃಷಿ ಇಲಾಖೆಯಲ್ಲಿ. ಯಾಕೆಂತಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು PMFME ಲೋನ್ ಆಗಿರುವಂತದ್ದು ಬೆಳಗಾವಿ ಜಿಲ್ಲೆಯಲ್ಲಿ, ಸೋಲಾರ್ ಲೋನ್ ಫಸ್ಟ್ ಆಗಿರೋದು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ. ಜೊತೆಗೆ ಇಡೀ ಬೇರೆ ಬೇರೆ ಕಡೆ ಈ ಸೋಲಾರ್ ಲೋನ್ ಮಾಡ್ಲಿಕ್ಕೆ ಇದೇ ಒಂದು ಪ್ರೇರಣೆ ಬೆಳಗಾವಿ. ಈಗಾಗಲೇ ನಾವು 100ಕ್ಕೂ ಹೆಚ್ಚು ಸೌರ ವಿದ್ಯುತ್ ಆಧಾರಿತ ಈ ರೀತಿಯಾದ ರೊಟ್ಟಿ ಮೆಷಿನ್ ಇರ್ಬೋದು, ಕವರ್ ಮೇಕಿಂಗ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಹೀಗೆ ಬೇರೆ 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 ಸಿಸ್ಟಮ್ಗಳು, ಚಕ್ಲಿ ಮೆಷಿನ್, ಆಮೇಲೆ ಚಿಪ್ಸ್ ಮೇಕಿಂಗು, ಪಾಪ್ಕಾರ್ನ್ ಮೇಕಿಂಗ್, ತುಂಬಾ ಮೆಷಿನ್ಗಳನ್ನು ಕೊಟ್ಟಿದ್ದೇವೆ. 100ಕ್ಕೂ ಹೆಚ್ಚು ನಾವು ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಿದ್ದೇವೆ. ಈಗ ಒಂದು ಉದಾಹರಣೆ ಇವರು. ಸೊ ಇದು ಬಹಳ ಅತ್ಯುತ್ತಮವಾಗಿರುವಂತ ಯೋಜನೆ ಮತ್ತು ಬಹಳ ಉಪಯೋಗ ಆಗುವಂತದ್ದು. ಇಂತಹ ಒಬ್ರು ನಮ್ಮ ಮೇಡಮ್ ಅವ್ರು ಏನ್ ಹೇಳ್ತಾರೆ, ಇಷ್ಟು ಅವರಿಗೆ ತಮ್ಮ ಕಷ್ಟ ಸುಖಗಳನ್ನು ಇದ್ರ ಜೊತೆ ಕೇಳುವುದಲ್ಲದೆ ಆದಾಯವನ್ನು ಮಾಡುವಂತ ಸಪೋರ್ಟ್ ಆಗುವಂತದ್ದು. ಸಾಮಾನ್ಯವಾಗಿ ಸುಮಾರು 2-3 ತಿಂಗಳದೊಳಗೆ ಸಬ್ಸಿಡಿ ಇದ್ರಲ್ಲಿ ಬರ್ತದೆ ಸೆಂಟ್ರಲ್ ಗೌರ್ಮೆಂಟ್, ಸ್ವಲ್ಪ ದಿನದಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ಬರುತ್ತೆ. ಹಾಗಾಗಿ ಇದು ಗ್ರಾಹಕರಿಗೆ ಬಹಳ ಒಳ್ಳೆ ಇರುವಂತದ್ದು. ನಿಮ್ಮ ಮಾಹಿತಿ ಬೇಕಾದ್ರೆ ಸೆಲ್ಕೋವನ್ನು ಯಾವತ್ತೂ ಸಂಪರ್ಕಿಸಬಹುದು, ನಾವು ನಂಬರ್ ಅನ್ನ ಶೇರ್ ಮಾಡ್ತೇವೆ. PMFME ಯೋಜನೆ ಬಗ್ಗೆ, PMEGP ಇರ್ಬೋದು, ಈಗ ಬೇರೆ ಬೇರೆ ಯೋಜನೆಗಳನ್ನು ಸಂಪರ್ಕ ಮಾಡಬೇಕು ಅನ್ನೋದು, ಸದಾ ಸೆಲ್ಕೋ ಅದರ ಸೇವೆ ನೀಡಲು ಸಿದ್ಧ ಇರ್ತದೆ.